ದ್ರೌಪದಿ, ಕುಂತಿ, ಈ ಪ್ರತಿಯೊಬ್ಬರಿಗೂ ಅಲ್ಲಿನ ಗಂಡಸರಿಂದಾದ ಅನ್ಯಾಯದ ಬಗ್ಗೆ ಅವರು ಲೇಖನಗಳನ್ನು ಬರೀತಾರೆ. ಬಹುಶಃ ಅವರು ನಮ್ಮ ಭಾರತದಲ್ಲಿ ಈ ರೀತಿಯ ಒಂದು ಒಳನೋಟ ಕೊಟ್ಟ ಮೊದಲ ಒಬ್ಬರು ವಿಮರ್ಶಕಿ ಅಂತ ಅನ್ನಿಸ್ತದೆ, ಇರಾವತಿ ಕರ್ವೆ ಅವರು. ಕನ್ನಡದಲ್ಲಿ ಬಹಳ ಚೆನ್ನಾಗಿ ವಿಮರ್ಶೆ ಬರೀತಾ ಇದ್ದ ವಿಜಯ ದಬ್ಬೆಯವರು ಈಗ ಅನಾರೋಗ್ಯದಿಂದ ಅವರು ಇತ್ತೀಚೆಗೆ ಏನು ಬರೀತಾ ಇಲ್ಲ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇನ್ನು ಈ ಮಹಿಳಾ ಸಾಹಿತ್ಯ ಚರಿತ್ರೆಯ ಬಗ್ಗೆ ನನಗೆ ಹೇಳಿದೆ, ಹಂಪಿ ಯೂನಿವರ್ಸಿಟಿ ಪ್ರಕಟಿಸಿದ್ದು. ಆ ಸಾಹಿತ್ಯ ಚರಿತ್ರೆಯನ್ನು ಕಟ್ಟಿ ಬೆಳೆಸಿದ ಲೇಖಕಿಯರು ಎಚ್ ಎಸ್ ಶ್ರೀಮತಿ, ವೈ ಸಿ ಭಾನುಮತಿ, ಶಾಂತಾ ಇಮ್ರಾಪುರ, ಎಲ್ ಜಿ ಮೀರಾ, ಮಂಗಳಾ ಪ್ರಿಯದರ್ಶಿನಿ, ಸಂಧ್ಯಾ ರೆಡ್ಡಿ, ಸಬಿಹಾ ಭೂಮಿಗೌಡ, ಇವರ ಜೊತೆಯಲ್ಲಿ ಇನ್ನೊಬ್ಬರು ಬಿ ಎನ್ ಸುಮಿತ್ರಾಬಾಯಿ ಅಂತ, ಅವರು ಸಂಸ್ಕೃತ ಪ್ರಾಧ್ಯಾಪಕಿ ಮತ್ತು ಕನ್ನಡ ವಿಮರ್ಶಕಿ, ತುಂಬ ಚೆನ್ನಾಗಿ ಸಾಹಿತ್ಯ ವಿಮರ್ಶೆ ಅವರು ಬರೆದಿದ್ದಾರೆ, ಬರೀತಾ ಇದ್ದಾರೆ. ಎಂ ಎಸ್ ಆಶಾದೇವಿ, ಹಾಗೆ ನಮ್ಮ ಕಾಸರಗೋಡಿನ ಮಹೇಶ್ವರಿ, ಇವರೆಲ್ಲ ಚೆನ್ನಾಗಿ ಬರೀತಿರುವಂಥ ವಿಮರ್ಶಕರು. ಮುಖ್ಯವಾಗಿ ಮಹಿಳೆಯರು ವಿಮರ್ಶೆ ಕ್ಷೇತ್ರದಲ್ಲಿ ಮಾಡಬೇಕಾದ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಹಳೆಯ ಲೇಖಕಿಯರು ಯಾರು ಅಲಕ್ಷ್ಯಕ್ಕೆ ಗುರಿಯಾಗಿದ್ದಾರೆ, ಅವರ ಕೃತಿಗಳನ್ನು ಹುಡುಕಿ ಸಂಪಾದನೆ ಮಾಡುವ ಕೆಲಸ ಸಾಕಷ್ಟು ಆಗಿದೆ, ಇನ್ನೆಷ್ಟು ಬಾಕಿ ಇರ್ಬೋದು, ಸಾಕಷ್ಟು ಒಳ್ಳೆಯ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ಇನ್ನೊಂದು ಆದ ಬಹಳ ಮುಖ್ಯ ಕೆಲಸ ಅಂದರೆ ಒಂದು ಮಹಿಳಾ ಸಾಹಿತ್ಯ ಚರಿತ್ರೆಯನ್ನೇ ಕಟ್ಟಿದ್ದು ಅದನ್ನು ಮಾಡಿದ್ದಾರೆ. ಆದ ಕಾರಣ ಒಂದು ಆ ವಿಮರ್ಶಕ ವರ್ಗ ಕೂಡ ಮಹಿಳಾ ವಿಮರ್ಶಕ ಚೆನ್ನಾಗಿ ಬೆಳೀತಾ ಇದೆ ಅಂತ ಅನಿಸುತ್ತೆ. ಈ ಕತೆ, ಕಾದಂಬರಿ ಇವುಗಳನ್ನು ಜನಪ್ರಿಯ ಸಾಹಿತ್ಯ ಅಂತ ಹೇಳ್ತಾರೆ. ಅಂಥ ಜನಪ್ರಿಯ ಸಾಹಿತ್ಯದ ರಚನೆಯಲ್ಲಿ ಕೂಡ ಮಹಿಳೆಯರ ಪಾತ್ರ ಬಹಳ ದೊಡ್ಡದು ಅಂತ ಅನಿಸುತ್ತೆ. ಈಗ ಅಂತಹ ಜನಪ್ರಿಯ ಸಾಹಿತ್ಯವನ್ನು ಅದು ಶ್ರೇಷ್ಠ ಸಾಹಿತ್ಯ ಅಲ್ಲ ಅಂತ ಒಂದು ಬದಿಗಿಟ್ಟದ್ದು ಅಂದರೆ ಏನನಿಸುತ್ತೆ? ಶ್ರೇಷ್ಠ ಸಾಹಿತ್ಯ ಅನ್ನೋದು ಬೇರೆ ಇದೆಯಾ, ಜನಪ್ರಿಯ ಸಾಹಿತ್ಯ ಅನ್ನೋದು ಬೇರೆ ಇದೆಯಾ, ಆ ಒಂದು ಏನು ಅದು ಏನನಿಸುತ್ತೆ ನಿಮಗೆ ಆ ಬಗ್ಗೆ? ಈ ಜನಪ್ರಿಯ ಸಾಹಿತ್ಯ ಎಂಬುದು ಬಹಳ ಗೊಂದಲ ಹುಟ್ಟಿಸುವಂಥ ಒಂದು ಶಬ್ದ. ಅದು ಸಾಹಿತ್ಯ ವಿಮರ್ಶೆಯಲ್ಲಿ ಅದು ಜನಪ್ರಿಯ ಅಂದರೆ ಒಂದು ಕಳಪೆ ಸಾಮಾನ್ಯ ಅರ್ಥದಲ್ಲಿ ಸಾಮಾನ್ಯ ಪ್ರಯೋಗ ಆಗ್ತದೆ. ಆದರೆ ಹಾಗೆ ಹೇಳುವಾಗ ಆ ಶಬ್ದದ ಅರ್ಥ ಏನು ಅಂತ ಸ್ಪಷ್ಟ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ವಿಮರ್ಶಕರು ಅದನ್ನು ಯಾವ ಅರ್ಥದಲ್ಲಿ ಬಳಸ್ತಾರೆ ಅಂದರೆ, ಈ ಜನಪ್ರಿಯ ಸಾಹಿತ್ಯದಲ್ಲಿ ಒಂದು ಪೂರ್ವ ನಿಶ್ಚಿತ ಲಕ್ಷಣ ಇರ್ತದೆ. ಉದಾಹರಣೆಗೆ ಒಂದು ಧಾರಾವಾಹಿ ಆಗಲಿ, ಒಂದು ಟಿವಿ ಧಾರಾವಾಹಿ ಆಗಲಿ, ಅದು ಆರಂಭ ಆಗಿ ನೀವು ಕೆಲವು ಕಂತು ನೋಡಿದ ಕೂಡಲೇ ಅಥವಾ ಓದಿದ ಕೂಡಲೇ ಅದು ಹೇಗೆ ಮುಕ್ತಾಯ ಆಗ್ತದೆ ಅಂತ ನೀವು ಹೇಳ್ಬೋದು. ಹೌದು, ಲೇಖಕಿ ಹೇಳಬೇಕು ಅಂತ ಇಲ್ಲ, ನೀವು ಹೇಳ್ಬೋದು, ಹಾಗಿರ್ತದೆ, ಅದನ್ನು ಊಹೆ ಮಾಡ್ಕೊಂಡು. ಇನ್ನು ಈ ಜನಪ್ರಿಯ ಸಾಹಿತ್ಯ ಅಂತ ನಾವು ಕರೆಯುವಂತ ಸಾಹಿತ್ಯ ಪರಂಪರಾಗತ ಮೌಲ್ಯಗಳನ್ನು ಪ್ರಶ್ನಿಸುವುದಿಲ್ಲ. ಆ ಹೆಣ್ಣು ಒಂದು ಆದರ್ಶ ನಾರಿಯಾಗಿರ್ತಾರೆ, ಅವಳು ಗಂಡ ಎಂತ ಅಹಿಂಸೆ ಕೊಟ್ಟರು ಕೂಡ ಅವಳು ಅವನಿಗೆ ಡೈವರ್ಸ್ ಕೊಡುವುದಿಲ್ಲ ಅಥವಾ ಡೈವರ್ಸ್ ಕೊಡದ ಹಾಗೆ ಯಾರೋ ಅವಳ ಮನಸ್ಸು ಪರಿವರ್ತಿಸ್ತಾರೆ. ಇಂಥ ಒಂದು ವ್ಯವಸ್ಥೆಯ ಎಲ್ಲ ಸಾಂಪ್ರದಾಯಿಕ ಗುಣಗಳನ್ನು ಕಾಯ್ದುಕೊಳ್ಳುವಂಥ ಒಂದು ಮನೋಧರ್ಮ ಇರ್ತದೆ. ಇನ್ನು ಒಂದು ಕೆಲವು ಪಡಿಯಚ್ಚುಗಳು ಪುನರಾವರ್ತನೆ ಆಗ್ತವೆ. ಅದು ಎಷ್ಟು ಯಾವ ರೀತಿ ಇರ್ತದೆ ಅಂದರೆ, ನೀವು ಯಕ್ಷಗಾನ ಗೊಂಬೆಯಾಟದಲ್ಲಿ ಸೂತ್ರಧಾರ ಗೊಂಬೆಗಳನ್ನು ಆಡಿಸಿದ ಹಾಗೆ ಆ ಲೇಖಕಿ ಅಥವಾ ಲೇಖಕ ಈ ಪಾತ್ರಗಳನ್ನು ಆಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ನಮಗೆ, ಆ ರೀತಿ ಇರ್ತದೆ. ಸಾಮಾನ್ಯ ಒಬ್ಬ ಓದುಗನಿಗೆ ಆ ಲೇಖಕಿಗೆ ಆ ಪಾತ್ರಕ್ಕೆ ಏನಾಗಬೇಕು ಅಂತ ಅವರು ಇಷ್ಟಪಡ್ತಾರೋ ಅದೇ ರೀತಿ ಮುಕ್ತಾಯ ಇರ್ತದೆ. ಓದುಗರು ಏನನ್ನು ಬಯಸ್ತಾರೋ ಅದೇ ಸಾಹಿತ್ಯದಲ್ಲಿ ಇರುತ್ತದೆ. ಇದು ಇದು ಮಹಿಳೆಯರು ಮಾತ್ರ ಬರೆಯುವುದಲ್ಲ, ಈಗ ಮಹಿಳೆಯರು ನಮ್ಮಲ್ಲಿ ಕೆಲವರು ಈ ಧಾರಾವಾಹಿಗಳು ಜನಪ್ರಿಯ ಆಗಿದ್ದ ಕಾಲ ಇತ್ತು. ಪತ್ರಿಕೆಗಳ ಸ್ಥಿತಿ ಈಗ ನಮ್ಮ ಎಷ್ಟೋ ವಾರಪತ್ರಿಕೆಗಳು ಮೊದಲಷ್ಟು ಜನಪ್ರಿಯ ಅಲ್ಲ, ಯಾಕಂದ್ರೆ ಆ ಸ್ಥಾನವನ್ನು ಈಗ ಟಿವಿ ಧಾರಾವಾಹಿ ಆಕ್ರಮಿಸಿದೆ. ಒಂದು ಕಾಲದಲ್ಲಿ ಟಿವಿ ಇಲ್ಲದ ಕಾಲದಲ್ಲಿ ಈ ಧಾರಾವಾಹಿ ಹೊತ್ತುಕೊಂಡು ಆ ವಾರಪತ್ರಿಕೆ ಯಾವಾಗ ಬರ್ತದೆ ಅಂತ ಮನೆ ಕಾಯ್ತಾ ಇದ್ರು. ಹೌದು, ಅಂತ ಒಂದು ಕಾಲ ಇತ್ತಲ್ಲ. ಆಗ ಆ ಪತ್ರಿಕೆಯ ಒಂದು ಬೇಡಿಕೆಯನ್ನು ಪೂರೈಸಲಿಕ್ಕೋಸ್ಕರ ನೂರಾರು ಧಾರಾವಾಹಿಗಳನ್ನು ಬರೆದ ಮಹಿಳೆಯರು, ಮಹಿಳೆಯರು ಮಾತ್ರ ಅಲ್ಲ, ಮಹಿಳೆಯರು ಅಂತ ಹೇಳಿ ತಪ್ಪ, ಪುರುಷರು. ಆದ್ದರಿಂದ ಈ ಜನಪ್ರಿಯ ಸಾಹಿತ್ಯ ಅಂತ ಹೇಳುವುದನ್ನು ಅದು ಮಹಿಳೆಯರು ಪುರುಷರು ಯಾರು ಬರೆಯಬಹುದು. ಆದರೆ ಜನಪ್ರಿಯದಿಂದ ಒಂದು ಕಲಾತ್ಮಕವನ್ನು ಹೇಗೆ ನಾವು ಪ್ರತ್ಯೇಕಿಸುವುದಕ್ಕೆ ಒಂದು ಉದಾಹರಣೆ ಕೊಡಬಹುದು ಅಂದರೆ, ಉದಾಹರಣೆಗೆ ಒಂದು ಜನಪ್ರಿಯ ಸಿನಿಮಾ ಯಾವುದೋ ಒಂದು ಹಿಟ್ ಆಯಿತು ಅಂದರೆ ಅದನ್ನು ಅನುಕರಿಸುವ ಒಂದು 10 ಸಿನಿಮಾಗಳು ಬರ್ತವೆ. ಒಂದು ಭಾಷೆಯಲ್ಲಿ ಬಂದರೆ ಬೇರೆ ಭಾಷೆಗಳಲ್ಲಿ ಅದನ್ನು ಅನುಕರಿಸುವ ಅದೇ ರೀತಿಯ ಸಿನಿಮಾಗಳು ಬರ್ತವೆ. ಆದರೆ ನೀವು ಗಿರೀಶ್ ಕಾಸರಳ್ಳಿಯ ಅಂತ ಒಬ್ಬ ನಿರ್ದೇಶಕನ ಸಿನಿಮಾಗಳು ಹಾಗಿರುವುದಿಲ್ಲ. ಒಂದು ಕಲಾತ್ಮಕ ಸಿನಿಮಾ ಅದು, ಅವರ ಕುರುಮಾವತಾರ ತಗೊಳ್ಳಿ ಅಥವಾ ವೈದೇಹಿಯವರ ಕತೆ ಆಧರಿಸಿ ಅವರು ತೆಗೆದ ಗುಲಾಬಿ ಟಾಕೀಸ್ ತಗೊಳ್ಳಿ, ಅದು ನಮ್ಮ ಚಿಂತನೆಗೊಂದು ಆಹಾರ ಕೊಡ್ತದೆ. ಅದು ಈ ಜನಪ್ರಿಯ ಸಾಹಿತ್ಯ ಲಕ್ಷಣಗಳಲ್ಲಿ ಇರುವುದಿಲ್ಲ, ಇರುವುದಿಲ್ಲ. ಇದೇ ಮುಖ್ಯವಾದ ಮಾನದಂಡ ಅಂತ ಅನಿಸ್ತದೆ. ಆ ವ್ಯತ್ಯಾಸಗಳು ಅದೇ ಥರ ಇರುತ್ತೆ. ವಿಮರ್ಶಕ ಒಬ್ಬ ಒಳ್ಳೆಯ ವಿಮರ್ಶಕನ ಲಕ್ಷಣ ಏನು? ಒಂದು ಕೃತಿಯ ಬಗ್ಗೆ ವಿಮರ್ಶೆ ಏನನ್ನು ಹೇಳಬೇಕು, ಏನನ್ನು ಹೇಳಬಾರ್ದು, ಆ ಥರ ಏನಾದರೂ ಮಾನದಂಡ ಇದೆಯಾ?
ಏನ ಲಕ್ಷಣಗಳು ವಿಮರ್ಶೆ? ವಿಮರ್ಶೆ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಅಂದರೆ ಒಂದು ಕಲಾಕೃತಿಯನ್ನು, ಅದು ಸಾಹಿತ್ಯ ಕೃತಿ ಇರ್ಬೋದು, ಅದು ಸಂಗೀತ ಇರ್ಬೋದು, ಒಂದು ಚಿತ್ರ ಇರ್ಬೋದು, ಅದು ಏನೇ ಇರಲಿ, ಅದನ್ನು ಅರ್ಥೈಸುವಂತ ಕೆಲಸವನ್ನು ಮಾಡೋದು. ಮತ್ತು ಆತ ಒಂದು ಕೃತಿಯನ್ನು ಇನ್ನೊಂದು ಕೃತಿಯನ್ನು ಓದುವಾಗ ತನಗಾಗುವ ಅನುಭವದ ವ್ಯತ್ಯಾಸದ ಸೂಕ್ಷ್ಮಗಳನ್ನು ಹೇಳಿಕೊಡ್ತಾನೆ, ಅದೇ ವಿಮರ್ಶೆ ಆಗ್ತದೆ. ಉದಾಹರಣೆಗೆ ಈಗ ತುಲನೆ ಮಾಡಬೇಕು ಅಂತ ಹೇಳಿದ್ರೆ ಅವನ ಅನುಭವದಲ್ಲಿ ಅದು ತುಲನೆ ಬಂದು ಹೋಗ್ತದೆ. ಅವನು ಪ್ರಬುದ್ಧ ಓದುಗನಾದಾಗ ಅವನು ಅದರಲ್ಲಿ ಬೆಳೀತಾ ಹೋಗ್ತಾನೆ. ಉದಾಹರಣೆಗೆ ಈಗ ಸಿರಿ ಪಾಡ್ದನ ಈಗ ನಾನು ಓದ್ಕೊಂಡಿದ್ದೇನೆ. ಈಗ ಇನ್ನು ಯಾರೊಬ್ಬಳು ಹೊಸ ತಲೆಮಾರಿನ ಒಬ್ಬಳು ನಮ್ಮ ಲೇಖಕಿ ಆ ಸಿರಿಯ ಕಥೆಯನ್ನು ಒಂದು ಕಾವ್ಯವನ್ನು ಕಾದಂಬರಿಯನ್ನು ಬರೀತಾಳೆ ಅಂತ ಅನಿಸ್ಕೊಳ್ಳಿ. ಆ ಪಾಡ್ದನ ಕೊಡುವ ಅನುಭವಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳುದೇ ಒಂದು ವಿಮರ್ಶೆ ಆಗ್ತದೆ. ಆ ರೀತಿಯಲ್ಲಿ ವಿಮರ್ಶೆ ಬೆಳೀತಾ ಹೋಗ್ತದೆ. ವಿಮರ್ಶೆ ಮುಖ್ಯವಾಗಿ ಈ ನೀವು ಜನಪ್ರಿಯ ಸಾಹಿತ್ಯ ಅಂತ ಹೇಳಿದ್ರಲ್ಲ, ಆ ಮಟ್ಟದಿಂದ ನಾವು ಮೇಲೆ ಬರಲಿಕ್ಕೆ ಒಂದು ಪ್ರಯತ್ನವನ್ನು ಅದು ಮಾಡ್ತದೆ. ಅಭಿರುಚಿ ತಿದ್ದುವ ಕೆಲಸ ಅಂತ ಹೇಳ್ತಾರೆ. ಮುಖ್ಯವಾಗಿ ವೈಚಾರಿಕವಾಗಿ ನಮ್ಮನ್ನು ಬೆಳೆಸುವ ಕೆಲಸವನ್ನು ವಿಮರ್ಶೆ ನಿರಂತರವಾಗಿ ಮಾಡ್ತಾ ಇರ್ತದೆ. ಮತ್ತೆ ವೈಚಾರಿಕವಾಗಿ ಬೆಳೆಯುದು ಅಂತ ಹೇಳಿದಾಗ ಸಾಹಿತ್ಯ ವಿಮರ್ಶೆ ಇನ್ನೊಂದು ಹಂತದಲ್ಲಿ ಅದು ಸಂಸ್ಕೃತಿ ವಿಮರ್ಶೆಯೂ ಆಗ್ತದೆ, ಅದು ರಾಜಕೀಯ ವಿಮರ್ಶೆಯೂ ಆಗ್ತದೆ. ಈಗ ನಮ್ಮ ಉಡುಪಿಯ ರಾಜಶೇಖರ್ ಅಂತವರು ಅವರು ಬರೀ ಸಾಹಿತ್ಯ ವಿಮರ್ಶಕರಾಗಿ ಉಳಿಯುವುದಿಲ್ಲ, ಅವರು ರಾಜಕೀಯ ವಿಮರ್ಶಕರಾಗಿ ನಮಗೆ ಕಾಣಿಸ್ತಾರೆ. ಆ ರೀತಿಯಲ್ಲಿ ವಿಮರ್ಶೆ ಕೆಲಸ ಮಾಡ್ತದೆ. ಇನ್ನು ಸ್ತ್ರೀವಾದಿ ವಿಮರ್ಶೆ ಅದು ಮುಖ್ಯವಾಗಿ ಇದುವರೆಗೆ ಮಾಡಿಕೊಂಡು ಬಂದ ಕೆಲಸ ಅಂದ್ರೆ ಅಲಕ್ಷಿತ ಲೇಖಕಿಯರನ್ನು, ಈಗ ಪುರುಷ ಪ್ರಧಾನ ಸಮಾಜದಲ್ಲಿ ಆ ಕಾರಣಕ್ಕೆ ಎಷ್ಟೋ ಲೇಖಕಿಯರನ್ನು ನಾವು ಅಲಕ್ಷಿಸಿರಬಹುದು, ಅಂಥವರನ್ನು ಗುರುಸಿ ಅವರ ಪುಸ್ತಕಗಳನ್ನು ಪ್ರಕಟಿಸುವ ಸಂಪಾದಿಸುವ ಕೆಲಸವನ್ನು ಅದು ಮಾಡಿದೆ, ಅಥವಾ ಇನ್ನು ಮುಂದೆ ಕೂಡ ಮಾಡಬೇಕಾದ ಒಂದು ಕೆಲಸ. ಮತ್ತು ಒಂದು ಸಾಹಿತ್ಯ ಕೃತಿಯಲ್ಲಿ ಹೆಣ್ಣಿನ ಚಿತ್ರಣ ಹೇಗೆ ಬಂದಿದೆ ಅದನ್ನು ವಿಮರ್ಶಿಸುವಂತಹದ್ದು, ಮತ್ತು ಪುರುಷರು ಬರೆದ ವಿಮರ್ಶೆಗೆ ಪ್ರತಿಕ್ರಿಯೆ ಬರೆದು ಅವರು ಬರೆದದ್ರಲ್ಲಿ ಯಾವುದೋ ಒಂದು ಪಾತ್ರ ಒಂದು ಕಾದಂಬರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಒಬ್ರು ವಿಮರ್ಶಕಿ ಅದನ್ನು ಮರುವದು ಮಾಡಿ ಅದಕ್ಕೆ ತನ್ನ ಪ್ರತಿಕ್ರಿಯೆಯನ್ನು ನೀಡ್ಬೋದು, ಇಂಥದ್ದನ್ನು ಮಾಡ್ಬೋದು. ಈಗ ನಮ್ಮ ಕನ್ನಡದಲ್ಲೇ ಹಿರಿಯರಲ್ಲಿ ಮಾಸ್ತಿ ಅಂತವರು ತಿರುಮಲಾಂಬ ಅಂತ ಲೇಖಕಿಯ ಬಗ್ಗೆ ಸ್ವಲ್ಪ ಕಟುವಾಗಿ ಬರೆದಿದ್ದಾರೆ ಎಂದು ನಮಗೀಗ ಅನಿಸ್ತದೆ. ಈ ಕಟುವಾದ ಅಂದ್ರೆ ಅದು ಇಷ್ಟವಾಗದೆ ಹೋದಾಗ ಅದನ್ನ ವಿಮರ್ಶಕರು ಮಾಡೋದು, ಅದು ಎಷ್ಟು ಸರಿ, ಅದು ಎಷ್ಟು ವಿಮರ್ಶಕನ? ಅದೇ ವಿಮರ್ಶಕ ಅವನು ಪ್ರಾಮಾಣಿಕವಾಗಿ ಬರೆಯುವುದು ಅಂದ್ರೆ ತನಗನಿಸಿದ್ದನ್ನು ಬರೀಲೇಬೇಕು, ಮುಖ ನೋಡಿ ಮಣೆ ಹಾಕುದಲ್ಲ, ಬರೀಲೇಬೇಕಾಗ್ತದೆ. ಆದ್ರೆ ಅದನ್ನು ಇವರು ಹೇಗೆ ಸ್ವೀಕರಿಸ್ತಾರೆ ಎಂಬುದು ಬೇರೆ ವಿಷಯ. ಆದರೆ ನಮ್ಮ ಕನ್ನಡದಲ್ಲಿ ಮುಂದಿನ ತಲೆಮಾರಿನಲ್ಲಿ ಈಗ ನಾನು ಆಗ ಹೇಳಿದಾಗ ಗೋವಿಂದಪ್ಪಯ್ಯ ಅಂತವರು ಈಗ ಉಡುಪಿಯ ಲೇಖಕಿ ರಾಜವಾಡೆ ಅಂತವರಿಗೆ ನಿರಂತರ ಪತ್ರ ಬರೆದು ಪ್ರೋತ್ಸಾಹ ಕೊಟ್ಟ ಅಂಥದ್ದನ್ನು ನೋಡ್ತೇವೆ. ಇನ್ನು ಇತ್ತೀಚೆಗೆ ಈಗ ಲಂಕೇಶರು ತನ್ನ ಪತ್ರಿಕೆಯಲ್ಲಿ ಈ ವೈದೇಹಿ ಸಾರ ಅಂತ ಹತ್ತಾರು ಲೇಖಕಿಯರಿಗೆ ಅವರು ಬರವಣಿಗೆ ಪ್ರೋತ್ಸಾಹ ಕೊಟ್ಟಿದ್ದರು. ಆ ರೀತಿ ಪ್ರೋತ್ಸಾಹ ಕೊಡುವುದನ್ನು ಕಾಣ್ತೇವೆ. ವಿಮರ್ಶೆ ಕೆಲಸ ಅದೇ, ಅವನು ತನಗೆ ತಾನು ಓದಿದಾಗ ತನಗೆ ಏನನಿಸಿತು ಎಂಬುದನ್ನು ತನ್ನ ಅನುಭವದ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾಗಿ ಬರೆಯುವಂತಹದ್ದು ಅಥವಾ ಹೇಳುವಂತಹದ್ದು ಅದು ವಿಮರ್ಶೆ. ವಿಮರ್ಶೆ ಅದಂತ ಹೇಳ್ತೀರಾ. ನೀವು ವಿಮರ್ಶೆ ಬರೆಯುವಾಗ ಏನನ್ನ ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ತೀರಾ? ನಾನು ಮುಖ್ಯವಾಗಿ ಆಗ ಪಾತಾಳ ಗರಡಿ ಅಂತ ಹೇಳುವಂತ ಮಾತು ಬಂತಲ್ಲ, ಹೌದು, ಆ ಹಿನ್ನೆಲೆಯಲ್ಲೇ ನೋಡ್ತೇನೆ. ಈಗ ಒಬ್ಬಳು ಲೇಖಕಿ ಬರೆದಿದ್ದಾಳೆ ಅಂತಾದ್ರೆ ಅದು ಒಂದು ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿದೆಯೋ ಅಥವಾ ಒಂದು ಹೆಣ್ಣಿನ ಅಂತರಂಗದ ಪುಟಗಳನ್ನು ಅನಾವರಣಗೊಳಿಸುವಂಥ ಒಂದು ಕೃತಿಯಾಗಿದೆಯೋ ಅಂಥದ್ದು, ಅದು ಒಂದು 50-100 ಪುಟ ಓದುವಾಗಲೇ ಗೊತ್ತಾಗ್ತದೆ. ಅದು ಮುಖ್ಯವಾದ ಅಂಶ, ಒಂದು ಅಂಶ. ಅದನ್ನು ನೀವು ಇತ್ತೀಚೆಗೆ ಒಂದು ನೀವು ಓದಿದಂತಹ ಒಂದು ಉತ್ತಮ ಮಹಿಳಾ ಸಾಹಿತ್ಯ ಮತ್ತು ಅದರ ಬಗ್ಗೆ ಏನಾದರೂ ವಿಮರ್ಶೆ ಹೇಳಬೇಕು ಅಂತ ನಿಮಗೆ ಈ ಕ್ಷಣಕ್ಕೆ ಏನಾದರೂ ಅನಿಸೋದಿದೆಯಾ? ಇತ್ತೀಚಿನ ಕೃತಿಗಳಲ್ಲಿ ಕನ್ನಡದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಬೆಳವಣಿಗೆ ಅಂದರೆ ನಮ್ಮ ಅನೇಕ ಲೇಖಕಿಯರು ಬಹಳ ಒಳ್ಳೆಯ ಆತ್ಮಕಥೆಗಳನ್ನು ಬರೀತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಈಗ ಬರೀತಿರೋ ಒಬ್ಬರು ಒಳ್ಳೆಯ ಕವಯಿತ್ರಿ ಪ್ರತಿಭಾ ನಂದಕುಮಾರ್ ಅನುದಿನದ ಅಂತರಂಗೆ ಅಂತ ಒಂದು ಆತ್ಮಕಥೆ ಬರೀತಾರೆ. ಅವರು ದಾಂಪತ್ಯದ ಬಗ್ಗೆ ಬೇಂದ್ರೆ ಒಂದು ಮಾತು ಹೇಳಿದ್ದುಂಟು, ಕಟು ಮಧುರ ಎಂಬ ಒಂದು ಮಾತು ಹೇಳ್ತಾರೆ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲಿ ಅಂತ ಬೇಂದ್ರೆಯವರ ಸಾಲ ಉಂಟು. ಆ ಕಟು ಮಧುರ ಶಬ್ದ ನೆನಪಾಗ್ತದೆ ಇವರ ಪುಸ್ತಕ ಓದುವಾಗ. ತನ್ನ ದಾಂಪತ್ಯದ ಕಟು ಮಧುರ ಅನುಭವಗಳನ್ನು ತುಂಬ ಚೆನ್ನಾಗಿ ಆ ಆತ್ಮಕಥೆಯಲ್ಲಿ ಪ್ರತಿಭಾ ಬರ್ತಾರೆ. ಹಾಗೆ ತೇಜಸ್ವಿಯವರ ಪೂರ್ಣತೆಯ ತೇಜಸ್ವಿಯವರ ಪತ್ನಿ ರಾಜೇಶ್ವರಿ ಅವರು ನನ್ನ ತೇಜಸ್ವಿ ಅಂತಂದು ಆತ್ಮಕಥೆ ಬರೆದಾರೆ. ಅಲ್ಲೂ ಕೂಡ ಆಶ್ಚರ್ಯ ಆಗುವಂಥದ್ದು ಅಂದರೆ ತೇಜಸ್ವಿಯವರು
ಅವರನ್ನು ರಾಜೇಶ್ವರಿ ಅವರನ್ನು ಪ್ರೇಮಿಸಿ ಒಂದು 6-7 ವರ್ಷ ನಂತರ ಮದುವೆ ಆದರಂತೆ. ಆ ವಿವಾಹ ಪೂರ್ವದಲ್ಲಿ ತೇಜಸ್ವಿ ತನಗೆ ಬರೆದಿದ್ದ ಎಲ್ಲ ಪತ್ರಗಳನ್ನು ಅವರು ಕೆಲವೊಂದು ಸುಟ್ಟಾಕಿದ್ರಂತೆ. ಆದರೆ ಈಗ ಅವರ ಹತ್ರ ಇರುವ ಪತ್ರಗಳನ್ನೆಲ್ಲ ಅವರು ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಎಲ್ಲರಿಗೂ ಆ ಧೈರ್ಯ ಬರುವುದಿಲ್ಲ, ಅದನ್ನು ಪ್ರಕಟಿಸಿದ್ದಾರೆ. ಹಾಗೆ ಕುವೆಂಪು ಅವರ ಮಗಳು ತಾರಿಣಿ ಚಿದಾನಂದ ಅಂತ ಅವರು ಮಗಳು ಕಂಡ ಕುವೆಂಪು ಅಂತ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಇಂದಿರಾ ಲಂಕೇಶ್ ಹುಳಿಮಾವಿನ ಮರ ಅಂತ ತನ್ನ ಆತ್ಮಕಥೆ ಬರೆದುಕೊಂಡಿದ್ದ ಕನ್ನಡದ ಬಹಳ ಮುಖ್ಯ ಲೇಖಕ, ನಮ್ಮ ಕಾಲದ ಮುಖ್ಯ ಲೇಖಕ ಲಂಕೇಶ್. ಲಂಕೇಶ್ರ ಪತ್ನಿ ಈಗ ಇಂದಿರಾ ಲಂಕೇಶ್ ತನ್ನ ಪತಿಯ ಬಗ್ಗೆ ಒಂದು ಆತ್ಮಕಥೆ ಬರೆದಿದ್ದಾರೆ. ಪ್ರೇಮಾ ಕಾರಂತರು ತನ್ನ ಆತ್ಮಕಥೆ ಮತ್ತು ಬಿ ವಿ ಕಾರಂತರ ಕಥೆಯನ್ನು ತನ್ನ ಆತ್ಮಕಥೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕಾರಂತರ ಕಾರ್ಯದರ್ಶಿಯಾಗಿದ್ದು ಈಗ ಕಾರಂತರ ಸ್ಮಾರಕ ಮುನ್ನಡೆಸ್ತಾ ಇರುವ ಮಾಲಿ ಮಲ್ಯರು ಅವರು ತನ್ನ ಆತ್ಮಕಥೆ ಬರೆದಿದ್ದಾರೆ. ವೈದೇಹಿಯವರು ಅವರು ಬಿ ವಿ ಕಾರಂತರ ಆತ್ಮಕಥೆಯನ್ನು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ತುಂಬ ಕಲಾತ್ಮಕವಾಗಿ ಎಡಿಟ್ ಮಾಡಿ ಬಹುಶಃ ನಮ್ಮ